ಸುಡುಗಾಡು ಸಿದ್ದರ ಕಾಲೋನಿಗೆ ಶಾಸಕರ ಭೇಟಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರಾಯಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿಗೆ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಕಳೆದ 3 ದಿನಗಳ ಹಿಂದೆ ಸುರಿದ ದಾಖಲೆಯ ಮಳೆಗೆ ಸುಡುಗಾಡು ಸಿದ್ದರು ವಾಸವಾಗಿದ್ದ ಟೆಂಟ್ಗಳು ಹಾರಿ ಹೋಗಿದ್ದು, ಟೆಂಟ್ನಲ್ಲಿ ವಾಸವಾಗಿದ್ದ ಸುಡುಗಾಡು ಸಿದ್ದರ ಜೀವನೋಪಾಯಕ್ಕೆ ಇಟ್ಕೊಂಡಿದ್ದ ಅಕ್ಕಿ, ಬೇಳೆ, ತರಕಾರಿ, ಇತರೆ ದಿನಸಿಗಳು ಮಳೆಯ ನೀರಿಗೆ ಕೊಚ್ಚಿ ಹೋಗಿವೆ. ಟೆಂಟ್ಗಳಿಗೆ ಹಾಕಿದ್ದ ಹೊದಿಕೆಗಳು ಸಂಪೂರ್ಣ ಹಾಳಾಗಿವೆ. ಗಾಳಿ ಮಳೆಗೆ ಮಕ್ಕಳ ಜೀವನ ಗಾಳಿಪಟವಾಗಿದೆ. ಈ ಕಾಲೋನಿಯಲ್ಲಿ ವಾಸಿಸುವ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇದನ್ನು ಮನಗಂಡ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಖುದ್ದು ಈ ಕಾಲೋನಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದರು. ಸಂದರ್ಭದಲ್ಲಿ ಕಾಲೋನಿಯ ಜನರು ತಮ್ಮ ಅಳಲನ್ನು ತೋಡಿಕೊಂಡು ವಾಸಿಸಲು ಯೋಗ್ಯವಾದ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಶಾಸಕರಿಗೆ ಮನವಿಯನ್ನು ಮಾಡಿದರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಅತಿ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲ್ಲಾ, ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್, ರಾಯಪುರ ಗ್ರಾಮ ಪಂಚಾಯತ್ ಸದಸ್ಯ ವೈ ಡಿ ಕುಮಾರಸ್ವಾಮಿ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಪಟೇಲ್ ಜಿ ಪಾಪನಾಯಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಲೋನಿಯ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಂದು ಸ್ವಲ್ಪ ದಿವಸದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ನಾನು ಇಲ್ಲಿಗೆ ಬಂದಾಗ ಕೆಲವು ಗಡಿಬಿಡಿಯಲ್ಲಿ ಹತ್ತದ ಇನ್ಫಾರ್ಮೇಶನ್ ಕೊಟ್ಟರು. ಅಲ್ಲಿಂದ ಸಮಸ್ಯೆ ಈಗ ಬಂದಿಲ್ಲ. ಈಗ ಸಮಸ್ಯೆ ಈಗ ಬಂದಿದೆ. ಈಗ ಬಂದಿರತಕ್ಕಂಥದ್ದು ಏನಾದರೂ ಒಂದು ಇದು ದಾರಿ ಹುಡುಕನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಹತ್ರ, ಡಿ ಸಿ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೀನಿ. ಇವತ್ತು ಅವ್ರಿಗೂ ಹೇಳಿದ್ದೀನಿ. ಇವತ್ತು ಅವ್ರಿಗೂ ಮಾಹಿತಿ ಇಲ್ಲ, ನಾನು ಇಲ್ಲಿ ಬರೋದಿದ್ದು ಭಾಳ ಅನಿರೀಕ್ಷಿತವಾಗಿ ಬಂದಿದ್ದೀನಿ. ಈಗ ನಾಳೆ ನಡೆದ್ರಲ್ಲಿ ನಾಳೆ ಇವತ್ತು ರಜೆ ಐತೆ, ನಾಳೆ ವರ್ಕಿಂಗ್ ಡೇ. ಡಿ ಸಿ ಸಿಗ್ತಾರೆ, ಅರೆ ಎಲ್ಲರೂ ಸಿಗ್ತಾರೆ, ನಿರ್ಮಿತಿ ಕೇಂದ್ರದವ್ರು ಎಲ್ಲ ಸಿಗ್ತಾರೆ. ಹಿಂದೆ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ 6 ಕೋಟಿನೋ 5 ಕೋಟಿ ದುಡ್ಡೇನೋ ಇಲ್ಲಿಗೆ ರಿಲೀಸ್ ಆಗಿತ್ತು, ಮನೆಗಳು ಸಮೇತ ಸೇರಿ ಎಸ್ಟಿಮೇಟ್ ಮಾಡಿ ಕಳಿಸಿ ಗೌರ್ಮೆಂಟ್ನಲ್ಲಿ ಅಂತ. ಅಲ್ಲಿ ಬಂದು 2.5 ಕೋಟಿ ಏನು 3 ಕೋಟಿ ರೂಪಾಯಿ ಈ ಮೂಲಭೂತ ಸೌಕರ್ಯಗಳಿಗೆ ಕೊಟ್ಟಿದ್ದು, ಚರಂಡಿ, ರಸ್ತೆಗಳು, ಕುಡಿಯೋ ನೀರಿಗೆ ಅದು ಕೊಟ್ಟಾರೆ ಅಂತ. ಅದಾದಮೇಲೆ ಮನೆಗಳಿಗೆ ಬರ್ತಕ್ಕಂಥ ದುಡ್ಡನ್ನ ಅಲ್ಲೆಲ್ಲ ಸರ್ಕಾರದಿಂದ ಸ್ಟಕ್ ಆಯಿತು, ಅದೇದೋ ಕಾರಣಗಳಿಂದ ನಾವು ಕೊಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು. ಅದಕ್ಕೆ ಮುಂದಿನ ಮಾಹಿತಿ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಯಾರನ್ನು ಗೊತ್ತಿದ್ರು ಹೇಳಿದರೆ ಆದಷ್ಟು ಬೇಗನೆ ಇದ್ರ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಯಾರು ಗಾಬರಿ ಆಗೋದೇನು ಬೇಕಾಗಿಲ್ಲ. ಗೊತ್ತಾಯ್ತಾ ಏನಪ್ಪ, ಇದು ಗಾಬರಿ ಆಗೋದೇನು ಬೇಕಾಗಿಲ್ಲ. ಗುಡಿಸಿಲ್ಲ ಅವೆಲ್ಲಿ ಸೂಚಿಸ್ತಾನೋ ವಾಕಿಂಗ್ಲ ಏಮಿಲ್ಲ, ಆಗ ಪಟ್ಟು ಗುಡಿಸಿಲ್ಲ ಉಂಡಾಮು, ಬಸ್ಸಲ್ಲ ಏಮಿಲ್ಲ, ಮಕ್ಕ ಇಂಡ್ಲು ಅದಮ್ಮ ನಾನು ಚಪ್ಪದಿ ಇಂಡ್ಲು ಉಂಟೆ ಐತ ಅರ್ಥ ಮಾಡಾಕಿ. ಇದು ಎಟ್ಲ ಎವ್ರು ಚೇಸಿನ ದೇವ್ರು ಇದು ಲೇಔಟು ಮಾಡಿ ಸಿಮೆಂಟ್ ಹೇಸ್ತಾರು, ಚರಂಡಿ ಸೇಸ್ತಾರೆ, ಅಟ್ಲೆ ಹಿಡಿಸ್ಪೋರ್ ಕದಾ ಏನು ಕಾರಣ ಮೇಲೆ. ಇಲ್ಲಿಗೆ 15 ದಿನ ಮಳೆ ಹಿಡ್ಕೊಂಡಿತ್ತು ನಮಗೆ. 2 ಮಳೆ ಸಖತ್ತವಾಗಿ ಗುಡುಗು ಮಿಂಚು ಮಳೆ ಗಾಳಿ ಎದ್ದುಬಿಟ್ಟು ಗುಡ್ಡುಗಳೆಲ್ಲ ಬಿದ್ದೋಗಿ ನೆಲ ಕಟ್ಟಿಬಿಟ್ಟು ಗುಡ್ಡುಗಳು. ಬ್ಯಾಳೆ ಸಾರಿನ ಕಾಳು ಏನಪ್ಪ ಖಾರದ ಪುಡಿ ಅಕ್ಕಿ ಇಟ್ಟು ಎಲ್ಲ ನೆಂದೋಗಿತ್ತು. ಎಲ್ಲ ಹಂದಿಗಳಿಗೆ ಕೊಟ್ಟು ಮುಚ್ಚಲಪ್ಪನ ಹಂದಿಗೆ ಕೊಟ್ಟು ಅವನ್ನೆಲ್ಲ. ಏನು ಸ್ವಾಮಿ ನಮ್ಗೆ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ, ಮನೆಗಳು ಅಷ್ಟೇ ನಮ್ಗೆ, ಇನ್ನೇನಿಲ್ಲ ನಮಗೆ. ವರ್ಷ ವರ್ಷ 10 ಸಾವಿರ 20 ಸಾವಿರಕ್ಕೆ ಗುಡ್ಡ ಹಾಕ್ಕೊಂಡ್ರೆ ಮಳೆ ಗಾಳಿಗೆಲ್ಲ ನೆಂದೋಗ್ತಾವೆ ಸ್ವಾಮಿ, ಎಲ್ಲ ಬಿದ್ದೋಗ್ತಾವೆ ಗಾಳಿಗೆ. ಮಕ್ಕಳು ಮರಿ ದುಡಿಯೋದೆಲ್ಲ ಬರೀ ಗುಡ್ಲಿಗೆ ಇಕ್ತಾ ಇದ್ದೀವಿ ನಾವು, ಇನ್ಯಾವುದು ಇಕ್ತಾ ಇಲ್ಲ ನಾವು. ಬರೀ ಸೀರೆಗಳು 10 ರೂಪಾಯಿಗೊಂದು ಸೀರೆ ಕೊಂಡ್ಕೊಂಡು ಬರಬೇಕು. ಏನಪ್ಪ ಒಂದು ಗಳ ತೊಗೋಬೇಕಾದ್ರೆ 200ರಿಂದ 300 ರೂಪಾಯಿ ಬೀಳುತ್ತೆ. 10 ಸಾವಿರದಿಂದ 20 ಸಾವಿರ ಬೀಳುತ್ತೆ ಒಂದು ಗುಡ್ಲಿಗೆ. ವರ್ಷ ವರ್ಷ ಹಾಕ್ಕೋಬೇಕು, ದುಡಿದಿದ್ದೆಲ್ಲ ಬರೀ ಗುಡ್ಲಿಗೆ ಇಕ್ತೇವೆ ಸ್ವಾಮಿ. ನಾವು ಇನ್ನು ಬ್ಯಾರದಕ್ಕಿನ್ನೇನು ಇಕ್ತಿಲ್ಲ. ನಮಗೆ ಕೊಟ್ಟು ಇಲ್ಲಿಗೆ 8 ವರ್ಷ ಇಲ್ಲಿ 10 ವರ್ಷ ಆಯಿತು. 10 ವರ್ಷದಿಂದ ಇಲ್ಲಿ ಯಾರು ನಮಗೊಂದು ಮನೆ ಒಂದು ಸೂರು ಮಾಡಿ ಕೊಟ್ಟಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳು ಮರಿಗೆ, ನಮಗೆ ಮನೆ ಅಷ್ಟು ಬಿಟ್ಟು ಇನ್ನೇನು ಬೇಡ ನಮಗೆ.
ಮತ್ತೆ ಇಲ್ಲಿ ಏನೇನು ಸೌಕರ್ಯ ಕೊಟ್ಟಿದ್ದಾರೆ ನಿಮಗೆ? ನಮಗೆ ಕೊಟ್ಟಿರೋದು ಕರೆಂಟು ನೀರು, ಕರೆಂಟು ನೀರು ಎರಡು ಸೌಲಭ್ಯ ಪಂಚಾಯತ್ಲಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ. ఎలక్షన్ టైంలో వచ్చింది సమస్య చెప్పి అప్పుడైనా ఇమిడియట్ గా అటెండ్ చేసి సబ్జెక్ట్ ఇది ఎవరికి తెలియదు సరిగా. ఇప్పుడు కూడా వాడు జిల్లా అధికారులతో మాట్లాడి బందాను, అవరు కూడా సరిగా మాయితి వెళ్ళాయి. అదకి తిరుగుకొని 10 నిమిషాలు ఫోన్ మార్చుతుంది మీకు ఎంత కూడా ఏంటన్నా. ಈಗ ಇರ್ತಕ್ಕಂಥ ಸಮಸ್ಯೆ ಏನೋ ಹೇಳ್ರಿ ನೀವು. ಮಳೆ ಬಂದರೆ ಗುಡ್ಡಗಳೆಲ್ಲ ಬಿದ್ದ ವರ್ಷ ನಾವು ಒಂದು ವರ್ಷಕ್ಕೆ ಹತ್ತಲಿದ್ದ 3000 ರೂಪಾಯಿ ನಾವು ಹಾಕಿ. ಅಲ್ಲ ಇಲ್ಲಿ ಯಾವ ಮನೆಗಳೇ ಕಟ್ಟಿಲ್ಲ? ಇಲ್ಲ ಸರ್, ಏನೇನಿಲ್ಲ, ಏನಿಲ್ಲ ನೋಡಿ. ಮಕ್ಕಳು ಮನೆ ಏನಂತ ಮಾಡಿದ್ರಿ ಇದು? ಯಾರಿಗೆ ಗೊತ್ತಿದೆ ಮಾಹಿತಿ ಇದು? ಏಮ ನಿಮಗೆ ಗೊತ್ತ ಮತ್ತೆ ಇನ್ನೊಂದ್ಸಾರಿ ಮಾಡಿ ತಮಗೆ ಹೆಲ್ಪ್ ಕೊಡಿ ಕೊಡಿ ಅವ್ನು ಸ್ವಲ್ಪ ಇದು ಮಾಡಿ ಕೇಳ್ರಿ. ಸುಮಾರು 5 ಎಕರೆ ಜಮೀನನ್ನು ಈ ಜನಗಳಿಗೋಸ್ಕರ ಬಿಡುಗಡೆ ಆಗಿತ್ತು. ಸರ್ಕಾರದ ಆದೇಶದ ಮೇಲೆ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಕಾಲೋನಿಗೆ ಬೇಕಾಗಿರ್ತಕ್ಕಂಥ ಗುಡ್ಗಾಡಿಸಿದ್ರೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಮನೆಗಳನ್ನು ಕಟ್ಕೊಡ್ತಕ್ಕಂಥದ್ದು ಇವೆಲ್ಲ ಒಂದು ರಿಪೋರ್ಟ್ ಮಾಡಿ ಎಸ್ಟಿಮೇಟ್ ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲ ಟೋಟಲ್ ಪ್ರಾಜೆಕ್ಟ್ ಕಾಸ್ಟು 7 crores ಆಗಿದೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ 1.5-2 crore ರೂಪಾಯಿ ದುಡ್ಡು ಬಿಡುಗಡೆ ಮಾಡಿ ಬರೀ ಮೂಲಭೂತ ಸೌಕರ್ಯಗಳೆಲ್ಲ ಒಂದಾಗಿರ್ತಕ್ಕಂಥ ಚರಂಡಿ ರಸ್ತೆ ಮಾತ್ರ ಮಾಡು ಮನೆಗಳ ಕಡ್ದಲ್ಲೇ ಬಿಟ್ಟೋಗಿರ್ತಕ್ಕಂಥದ್ದು ನಮ್ಮ ಕನೆಕ್ಟ್. ಅದು ಎಚ್ ಆಂಜನೇಯರು ಹಿಂದೆ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮಾನವೀಯತೆ ದೃಷ್ಟಿಯಿಂದ ಈ ಜನಗಳ ಸಮಸ್ಯೆಗಳನ್ನು ಮನಗೊಂಡು ಅಷ್ಟು ದುಡ್ಡನ್ನು ಪ್ರಾಜೆಕ್ಟ್ ಮಾಡಿಸಿ ಅಷ್ಟು ದುಡ್ಡು ಬಿಡುಗಡೆ ಮಾಡಿದ್ರು ಕೂಡ ಸುಮಾರು 1.5-2 crore ಮಾತ್ರ ಈಗ ಉಪಯೋಗಿಸಿದ್ದು. ಮನೆಗಳು ಕೂಡ ಯಾವುದೇ ರೀತಿಯಲ್ಲಿ ಮನೆ ಕಟ್ಟಡ ನಿರ್ಮಾಣಗಳು ಕೂಡ ಯಾವುದೇ ಆಗಿರೋದಿಲ್ಲ. ಅದ್ರ ಜೊತೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಹಣವನ್ನು ಮಧ್ಯದಲ್ಲಿ ಬಂದಿರತಕ್ಕಂಥ BJP ಸರ್ಕಾರದ ಒಂದು ಮುಖಂಡರುಗಳು ಮತ್ತು ಕೆಲವು ಹಿರಿಯರು ಮತ್ತು ಶಾಸಕರು ಅವರೆಲ್ಲ ಒಟ್ಟುಗೂಡಿ ಬಂದಿರತಕ್ಕಂಥ ಹಣನ ಬೇರೆ ಕಡೆ ಡೈವರ್ಟ್ ಮಾಡಿದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಆ ವಿಚಾರ ನನಗೆ ಸಂಪೂರ್ಣ ಮಾಹಿತಿ ಇರದೇ ಇಲ್ಲದರಿಂದ ನಾಳೆ ನಾಡಿದ್ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸ್ಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ. ಒಂದು ವೇಳೆ ದುಡ್ಡು ಬಿಡುಗಡೆ ಆಗದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆದಷ್ಟು ಬೇಗ ದುಡ್ಡು ಬಿಡುಗಡೆ ಮಾಡಿಸ್ಬಿಟ್ಟು ಇವ್ರ ಮನೆ ಮಠಗಳನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.